ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಗಜೇಂದ್ರ. ಈ ದಿನದ ಪ್ರಮುಖ ಸುದ್ದಿಗಳ ಕಡೆ ಗಮನ ಹರಿಸೋದಾದ್ರೆ, ವೀರಶೈವ ಲಿಂಗಾಯತ ಎರಡು ಒಂದೇ ಎಂದು ಸಮುದಾಯದಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಜಾಗೃತಿ ಸೇವಾ ಮಹಾಸಂಘವನ್ನು ರಚನೆ ಮಾಡಲಾಗಿದೆ ಅಂತ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಆಲನೂರು ಲೇಪಕ್ಷಿ ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ವೀರಶೈವ ಬೇರೆ ಲಿಂಗಾಯತ ಬೇರೆ ಎಂದು ಪದೇ ಪದೇ ಕೆಲವು ವ್ಯಕ್ತಿಗಳು ಮಾಧ್ಯಮಗಳ ಮುಂದೆ ನಿಂತು ವೀರಶೈವ ಲಿಂಗಾಯತ ಸಮಾಜ ಬಾಂಧವರನ್ನ ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ಹೇಳಿದರು. ಹಳ್ಳಿಗಳಲ್ಲಿ ನಗರಗಳಲ್ಲಿ ವೀರಶೈವ ಬೇರೆ ಲಿಂಗಾಯತ ಬೇರೆ ಎಂದು ಯಾವ ತಾರತಮ್ಯ ಮಾಡದೆ ಎರಡೂ ಒಂದೇ ಎಂದು ಎಲ್ಲರಲ್ಲಿ ಮೂಡಬೇಕಾಗಿದೆ ಎಂದು ಹಾಲನೂರು ಎಸ್ಲೇಪಾಕ್ಷಿ ತಿಳಿಸಿದರು. ಇಲ್ಲ, ನೀವು ತುಮಕೂರು ಜಿಲ್ಲೆಯಿಂದಲೇ ಸಿದ್ಧಗಂಗಾ ಮಠದ ಶ್ರೀಗಳ ಆಶೀರ್ವಾದದಿಂದ ಆರಂಭ ಮಾಡಿ ನಾವೆಲ್ಲರೂ ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳಿ ಸುಮಾರು 35 ಜನರ ತಂಡ ಈಗ ನಮ್ಮ ರಾಜ್ಯ ಸಂಘ ರಾಷ್ಟ್ರೀಯ ಸಂಘಟನೆ ಇದೆ. ಸೋ ಅದರ ಪ್ರಕಾರವಾಗಿ ನಾವೀಗ ಇಡೀ ಕರ್ನಾಟಕದ ಅಖಿಲ ಭಾರತ ವೀರಶೈವ ಲಿಂಗಾಯತ ಜಾಗೃತ ಸೇವಾ ಸಂಘ ನಮ್ಮ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದವನ್ನು ತೆಗೆದುಕೊಂಡು ಬಂದಿದ್ದೀವಿ. ಇವತ್ತು ಅವರು ಕೂಡ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ, ನೀವು ಯಾವ ರೀತಿ ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತ. ಈ ರೀತಿಯಾಗಿ ಸುಮಾರು 5 ಜನ ಸ್ವಾಮೀಜಿಗಳ ಒಂದು ಮಾರ್ಗದರ್ಶನವನ್ನು ಕೂಡ ನಾವು ತೆಗೆದುಕೊಳ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ಸಮಾಜದಲ್ಲಿ ವೀರಶೈವ ಸಮಾಜದಲ್ಲಿ ತುಳಿತಕ್ಕೊಳಗಾದವರು ಬಡವರ ಪರವಾದ ಧ್ವನಿಯಾಗಬೇಕು ಈ ಸಂಘ ಅನ್ನೋದು ನಮ್ಮ ಸಿದ್ಧಗಂಗಾ ಶ್ರೀಗಳ ಅಭಿಮತ. ಅವರ ಅಭಿಲಾಷೆಯಂತೆ ನಾವು ಇವತ್ತು ಈ ಸಂಘಟನೆಯನ್ನು ಹುಟ್ಟು ಹಾಕಿದ್ದೇವೆ. ಇದು ಕೇವಲ ಇಡೀ ರಾಜ್ಯಕ್ಕೆ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ನಾನು ಹೇಳಿದೆ ಈಗಾಗಲೇ ಮಹಾರಾಷ್ಟ್ರದಿಂದ ಒಂದು ತಂಡನೇ ಬಂದಿತ್ತು, 10 ಜನರ ತಂಡ ನಮ್ಮನ್ನು ಭೇಟಿ ಮಾಡಿದೆ. ಆಂಧ್ರದಿಂದ ಬಂದಿದ್ದಾರೆ, ತಮಿಳುನಾಡಿಂದ ಬಂದಿದ್ದಾರೆ, ಈ ರೀತಿ ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ನಮ್ಮ ಜೊತೆಯಲ್ಲಿ ಸಂಪರ್ಕವನ್ನು ಬೆಳೆಸ್ತಾ ಇದ್ದಾರೆ. ವೀರಶೈವ ಲಿಂಗಾಯತ ಎಲ್ಲಾ ಉಪ ಪಂಗಡಗಳನ್ನು ಒಗ್ಗೂಡಿಸುವುದು, ಉದ್ಯೋಗ ವಿನಿಮಯ ಕಚೇರಿ ತೆರೆಯುವುದು, ಸ್ಪರ್ಧಾತ್ಮಕ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುವುದು ತಮ್ಮ ಮಹಾಸಂಘದ ಉದ್ದೇಶವಾಗಿದೆ ಎಂದರು. ಇನ್ನು ವೀರಶೈವ ಲಿಂಗಾಯತ ಬಾಂಧವರು ಯುವಕರಿಗೆ ಹಾಗೂ ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನ ಶಿಬಿರ ಏರ್ಪಡಿಸುವುದು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುವುದೆಂದು ರಾಷ್ಟ್ರೀಯ ಕಾರ್ಯದರ್ಶಿ ಎಸ್ವಿ ಪ್ರದೀಪ್ ಕುಮಾರ್ ತಿಳಿಸಿದರು. ನಾಲ್ಕು ಜಿಲ್ಲೆಗಳಲ್ಲಿ ಆಲ್ರೆಡಿ ಡೈರೆಕ್ಟರ್ಸ್ಗಳನ್ನ ನಾಮಿನೇಟ್ ಮಾಡಿದ್ದೀವಿ, ಆಗಲೇ ಎರಡು ಇಂಟರ್ ಸ್ಟೇಟ್ ಮೀಟಿಂಗ್ಸ್ಗಳನ್ನ ಕೂಡ ನಾವು ಮಾಡಿದ್ದೀವಿ. ಇದರ ಹೆಸರಿಗೆ ಇದು ಆ್ಯಕ್ಚುಲಿ ಇದು ಸೇವಾ ಸಂಘ. ನಾವು ಯಾವಾಗ ಸಿದ್ಧಗಂಗಾ ಸ್ವಾಮೀಜಿ ಅವ್ರನ್ನ ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಎಸ್ ಪ್ರಕಾಶ್ ಮೂರ್ತಿ, ಜಂಟಿ ಕಾರ್ಯದರ್ಶಿ ಕೆ ಉಮಾಶಂಕರ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಗೌರವಧನದ ಆಧಾರದಲ್ಲಿ ಕೆಲಸ ಮಾಡುತ್ತಿರುವ ಅಂಗನವಾಡಿ ನೌಕರರಿಗೆ ನಿರ್ಲಕ್ಷಿಸುತ್ತಿರುವ ಕೇಂದ್ರ ಸರ್ಕಾರದ ನೀತಿ ಖಂಡನೀಯ ಅಂತ ರಾಮದುರ್ಗದಲ್ಲಿ ಅಂಗನವಾಡಿ ನೌಕರರ ಸಂಘ ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿತು. ಅಖಿಲ ಭಾರತ ಮುಷ್ಕರದ ಭಾಗವಾಗಿ ರಾಮದುರ್ಗದಲ್ಲಿ ಅಂಗನವಾಡಿ ನೌಕರರ ಸಂಘ ಸಿಐಟಿಯು ನೇತೃತ್ವದಲ್ಲಿ ಸಿಡಿಪಿಒ ಕಚೇರಿ ಮುಂದೆ ನಡೆದ ಪ್ರತಿಭಟನೆಯ ಸಭೆಯನ್ನು ಉದ್ದೇಶಿಸಿ ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿಗಳಾದ ಜಿಎಂ ಜೈನ್ ಖಾನ್ ರವರು ಕೇಂದ್ರ ಸರ್ಕಾರದ ನೀತಿಯನ್ನು ಖಂಡಿಸಿದರು. ಐಸಿಡಿಎಸ್ ಯೋಜನೆ ಪ್ರಾರಂಭವಾದ ನಂತರ ಈ ಯೋಜನೆಯ ಮಾರ್ಗಸೂಚಿಯಂತೆ ಅಂಗನವಾಡಿ ನೌಕರರು ಪಲ್ಸ್ ಪೋಲಿಯೋ, ರೂಢಿಗತವಲ್ಲದ ಪೂರ್ವ ಪ್ರಾಥಮಿಕ ಶಿಕ್ಷಣ ನೀಡುವುದು, ಪೌಷ್ಟಿಕ ಆಹಾರದ ಜಾಗೃತಿ ಮೂಡಿಸುವುದು, ಚುಚ್ಚುಮದ್ದು, ಮಾಹಿತಿ ಸೇವೆ ಮತ್ತು ಆರೋಗ್ಯ ತಪಾಸಣೆ, ಹೀಗೆ 6 ಕೆಲಸಗಳನ್ನು ಮಾಡುವುದೆಂದು ಮಾರ್ಗಸೂಚಿ ಇದ್ದರೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅಂಗನವಾಡಿ ನೌಕರರಿಗೆ ಹೆಚ್ಚುವರಿ ಕೆಲಸಗಳನ್ನು ಕೊಟ್ಟು ಐಸಿಡಿಎಸ್ ಯೋಜನೆಯನ್ನು ಶಕ್ತಿಹೀನ ಮಾಡಲು ಹೊರಟಿದೆ. ಇತ್ತೀಚೆಗೆ ಆರೋಗ್ಯ ಮತ್ತು ಪೌಷ್ಟಿಕತೆ ಸರ್ವೆ ಮಾಡಲು ಇಲಾಖೆ ನೀಡಿರುವ ಫೋನ್ಗಳಿಂದ ಕೆಲಸ ನಿರ್ವಹಿಸಲು ತಿಳಿಸಿದ್ದು, ಗ್ರಾಮೀಣ ಭಾಗದಲ್ಲಿ ನೆಟ್ವರ್ಕ್ ಇಲ್ಲದೆ ಇಲಾಖೆ ಕೊಟ್ಟಿರುವ ಫೋನ್ ಹೆಚ್ಚಿನ ರ್ಯಾಮ್ ಇಲ್ಲದೆ ಇರುವುದರಿಂದ ಸರ್ವೆ ಮಾಡಲು ಆಗುತ್ತಿಲ್ಲ. ಆದರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿಗಳು ಸರ್ವೆ ಮಾಡದೇ ಇದ್ದರೆ ನಿಮ್ಮನ್ನ ಕೆಲಸದಿಂದ ವಜಾ ಮಾಡಲಾಗುವುದು ಎಂದು ಹೆದರಿಸಿ ಒತ್ತಾಯ ಪೂರ್ವಕವಾಗಿ ಕೆಲಸ ತೆಗೆಸಿಕೊಳ್ಳುವುದು ಖಂಡನೀಯ ಅಂತ ಜೈನ್ ಖಾನ್ ಆಕ್ರೋಶ ವ್ಯಕ್ತಪಡಿಸಿದರು. ಮತ್ತು ರಾಜ್ಯ ಸರ್ಕಾರ ಏನು ಇಲಾಖೆಯವರು ನಮಗೇನು ಫೋನ್ ಕೊಟ್ಟ ಡಬ್ಬಾ ಫೋನ್ ಅದನ್ನು ವಾಪಸ್ ತಗೋಬೇಕನ್ನುವಂಥ ಎಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಇಡೀ ದೇಶಾದ್ಯಂತ ಮತ್ತು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಅಂಗನವಾಡಿ ನೌಕರರ ಪ್ರತಿ ತಾಲೂಕಾ ಕೇಂದ್ರಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ನಡೀತಾ ಇದೆ. ಅದರ ಭಾಗವಾಗಿ ರಾಮದುರ್ಗದಲ್ಲಿಯೂ ಸಹ ಒಂದು ಬೃಹತ್ ಮೆರವಣಿಗೆ ಮೂಲಕ ಬಂದು ಇಲ್ಲಿ ಕೇಂದ್ರ ಸರ್ಕಾರ ಮನವಿಯನ್ನು ಅರ್ಪಿಸಿದ್ದು. ನಾವು ಏನಪ್ಪ ಅಂತಂದರೆ 1975ರಲ್ಲಿ ಪ್ರಾರಂಭವಾದಂಥ ICDS ಯೋಜನೆ ಏನೈತಲ್ಲ, ಇದು ಕೇಂದ್ರ ಸರ್ಕಾರದ ಯೋಜನೆ. ಕೇಂದ್ರ ಸರ್ಕಾರ ಆವಾಗ 140 ರಿಂದ 240 ರೂಪಾಯಿ ಪಗಾರ ಕೊಡ್ತಿತ್ತು.
ಗೌರವಧನ ಆಧಾರದಲ್ಲಿ ಇವತ್ತು ಗುಲಾಮ್ ತರ ನಮಗೆ ದುಡಿಸ್ಕೊಳ್ಳುವಂಥದ್ದು ಏನು ನಡೆಸ್ಯಾರ ಇದನ್ನು ಬಂದ್ ಮಾಡಬೇಕು. ನಮಗೆ ಕನಿಷ್ಠ ವೇತನ ಕಾಯ್ದೆ ಒಳಗೆ ತೊಗೊಂಬಂದು ನಮಗೂ ಒಂದು ಕನಿಷ್ಠ ವೇತನ ನಿಗದಿ ಮಾಡಿ ಆ ಮೂಲಕ ನಮಗೆ ಪಗಾರನ್ನು ಫಿಕ್ಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಹಲವಾರು ವರ್ಷಗಳಿಂದ ಬೇಡಿಕೆ ಇದೆ. ಈ ಬೇಡಿಕೆಗೆ ಒತ್ತಾಯವಾಗಿ ನಾವು ಇವತ್ತು ಮನವಿಯನ್ನು ಕೊಡಲಿಕ್ಕೆ ಬಂದಿವಿ. ಅದೇ ರೀತಿ ಗ್ರಾಚ್ಯುಟಿ ಕೊಡಬೇಕಂತೇಳಿ ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿತ್ತು, ಆ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಎಲ್ಲರಿಗೂ ಅಂದರೆ 2011 ನಂತರ 11 ರವರೆಗೆ ಯಾರು ರಿಟೈರ್ಡ್ ಆಗ್ಯಾರ ಅವರಿಗೆಲ್ಲರಿಗೂ ಗ್ರಾಚ್ಯುಟಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಬೇಡಿಕೆ. ಮತ್ತು ಹೋದ ಸಲ 2023 ಮಾರ್ಚ್ನಲ್ಲಿ ಬಜೆಟ್ ಮಾಡಿದಂಥ ಬೊಮ್ಮಾಯಿ ಸರ್ಕಾರ 1,000 ರೂಪಾಯಿ ಪಗಾರ ಇನ್ನು ಹೆಚ್ಚಿಗೆ ಮಾಡೈತಿ. ಆ 1,000 ರೂಪಾಯಿ ಪಗಾರ ಅವಾಗಿಂದ ಇಲ್ಲಿವರೆಗೆ ನಮಗೆ ಅರಿಹರಿಸಿಕೊಡಬೇಕು ಮತ್ತು ಆ ಪಗಾರವನ್ನು ಜಾರಿ ಮಾಡಬೇಕು ಅನ್ನುವಂಥದ್ದು ಒಂದು ಬೇಡಿಕೆ. ಇನ್ನು ಈ ಸಂದರ್ಭದಲ್ಲಿ ಸಂಘಟನೆಯ ಕಾರ್ಯದರ್ಶಿ ಮಹಾದೇವಿ ಕೆರೂರ್, ಖಜಾಂಚಿ ಶಕುಂತಲಾ ನಾರಾಯಣ್ಕರ್, ಬೋರಮ್ಮ ತೆಕ್ಕಿ, ವಿಜಯಲಕ್ಷ್ಮಿ, ಸುಶೀಲಾ, ಅನ್ನಪೂರ್ಣ ಇತರರು ಉಪಸ್ಥಿತರಿದ್ದರು. ಮಂಜುನಾಥ್ ರಾಠೋಡ್, ಅಮೋಕ್ ಟಿವಿ, ರಾಮದುರ್ಗ. ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಪೊಲೀಸ್ ಇಲಾಖೆ ವತಿಯಿಂದ ರಸ್ತೆ ಸುರಕ್ಷತೆ, ಹೆಲ್ಮೆಟ್ ಮತ್ತು ಸಂಚಾರಿ ನಿಯಮಗಳ ಬಗ್ಗೆ ಪೊಲೀಸರು ಜಾಗೃತಿ ಮೂಡಿಸಿದ್ರು. ಇನ್ಶೂರೆನ್ಸು, ಹೆಲ್ಮೆಟ್ಟು, ಆಮೇಲೆ ದಾಖಲೆ, ಅದಕ್ಕೆ ಸಂಬಂಧಪಟ್ಟ ಈ ಗಾಡಿ ಯಾರು ಓನರು, ಮಾಲೀಕರು ಯಾರು, ಯಾರ ಹೆಸರಲ್ಲಿದೆ, ಎಮಿಷನ್ ಸರ್ಟಿಫಿಕೇಟ್, ಹೊಗೆ ತಪಾಸಣೆ, 15 ವರ್ಷ ಆಗಿದ್ದರೆ ಗಾಡಿ ತೊಗೊಂಡು ಸೀದೆ ಒಳಗೆ ಹಾಕ್ಬಿಡ್ತೀವಿ, ಎಫ್ಟಿ ಮಾಡ್ತಿಲ್ಲ. ನೂರಕ್ಕೆ 100 ಸತ್ಯ ಇದು, 100ಕ್ಕೆ 100 ಸತ್ಯ. ಈ ಸಾಯಂಕಾಲ 3 ಗಂಟೆ ಅಂದರೆ ಆ ಅಭಿಯಾನ ಶುರು ಮಾಡ್ತೀವಿ. ಇದು ಜಿಲ್ಲೆಯಾದ್ಯಂತ ಮಾಡಿದ್ದೀವಿ, ಹೋಬಳಿಯಾದ್ಯಂತ ಮಾಡಿದ್ದೀವಿ, ತಾಲೂಕಾದ್ಯಂತ ಮಾಡಿದ್ದೀವಿ, ವೈಎನ್ಎಸ್ ಕೋಟೆಯಲ್ಲಿ ಮಾಡಿದ್ದೀವಿ. ಇಲ್ಲಿ 90% ನೀವೆಲ್ಲರೂ ಕೂಡ ಯಾವತ್ತು ಪಾಲನೆ ಮಾಡ್ತಾನೆ ಇಲ್ಲ, ಆ ಕಾರಣಕ್ಕೆ ನಾವು ಕೇಸ್ಗಳನ್ನು ಹಾಕ್ತೀವಿ ನಾಳೆ. ಇವತ್ತು ಮಾತ್ರ ಪ್ರೀತಿಯಿಂದ ಹೇಳ್ತೇವೆ. ಪಾವಗಡ ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಕಾಂತಾರೆಡ್ಡಿ ಅವರ ನೇತೃತ್ವದಲ್ಲಿ ನಡೆದ ಬೈಕ್ ಜಾಥಾದಲ್ಲಿ ಮಾತನಾಡಿದ ಅವರು, ಕಾನೂನಿನ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿ ದ್ವಿಚಕ್ರ ವಾಹನದಲ್ಲಿ ಚಲಿಸುವಾಗ ಹೆಲ್ಮೆಟ್ ಅನ್ನು ಧರಿಸಬೇಕು, ಕುಡಿದು ವಾಹನ ಚಲಾಯಿಸಬಾರದು, ಹೆಲ್ಮೆಟ್ ಇಲ್ಲದೆ ವೇಗವಾಗಿ ಚಲಿಸಿದರೆ ಅಪಘಾತಕ್ಕೊಳಗಾಗುತ್ತೀರಿ, ಇದರಿಂದ ನಿಮಗೂ ನಿಮ್ಮ ಕುಟುಂಬಕ್ಕೂ ನಷ್ಟವಾಗುತ್ತದೆ, ಹಾಗಾಗಿ ಹಿತದೃಷ್ಟಿಯಿಂದ ಜಾಗೃತರಾಗಬೇಕಿದೆ ಅಂತ ಸಲಹೆ ನೀಡಿದರು. ಠಾಣಾ ವ್ಯಾಪ್ತಿಯಲ್ಲಿ ಈ ಸಂಚಾರಿ ಅರಿವು ಕಾರ್ಯಕ್ರಮಗಳು ಮತ್ತು ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡುವಂತಹ ವ್ಯಕ್ತಿಗಳಿಗೆ ನಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ವೈನಸ್ಕೋಟೆ ಗ್ರಾಮದ ಎಲ್ಲ ಸಾರ್ವಜನಿಕರ ನೆರವಿನೊಂದಿಗೆ, ನಮ್ಮ ಪೊಲೀಸ್ ಸಿಬ್ಬಂದಿಯ ನೆರವಿನೊಂದಿಗೆ ಇವತ್ತು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಸುಮಾರು ಇದರಲ್ಲಿ 50 ಜನ ಸಾರ್ವಜನಿಕರು ಹಾಗೂ 25 ಜನ ನಮ್ಮ ಸಿಬ್ಬಂದಿಗಳು ಸಹ ಎಲ್ಲರೂ ಹೆಲ್ಮೆಟನ್ನು ಧರಿಸಿ ವಾಹನವನ್ನು, ದ್ವಿಚಕ್ರ ವಾಹನವನ್ನು ಚಲಾಯಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಊರಿನ ಪ್ರಮುಖ ಬೀದಿಗಳಾದ SKP ರೋಡು, ಬೆಸ್ರಳ್ಳಿ ರಸ್ತೆ ಅಥವಾ ಅಚ್ಚಂನಳ್ಳಿ ರಸ್ತೆ ಮತ್ತು ವೈನಸ್ಕೋಟೆ ಮೇನ್ ಬೀದಿಯಲ್ಲಿ ಈ ಕಾರ್ಯಕ್ರಮ ಜಾಥಾ ರೀತಿಯಲ್ಲಿ ನಾವು ಹಮ್ಮಿಕೊಂಡು ಸಾರ್ವಜನಿಕರಿಗೆ ರಸ್ತೆ ಸುರಕ್ಷತಾ ನಿಯಮಗಳನ್ನು ಅನುಸರಿಸುವುದರ ಬಗ್ಗೆ, ಅದರಲ್ಲೂ ಕಡ್ಡಾಯವಾಗಿ ಎಲ್ಲರೂ ಕೂಡ ಹೆಲ್ಮೆಟನ್ನು ಧರಿಸಬೇಕು, ವಾಹನ ಚಾಲನಾ ಪರವಾನಗಿಯನ್ನು ಹೊಂದಬೇಕು ಅಂದರೆ DL ಇಟ್ಕೋಬೇಕು, ಇನ್ಶೂರೆನ್ಸ್ ಇಟ್ಕೊಳ್ಬೇಕು, ಗಾಡಿಗೆ ಸಂಬಂಧಪಟ್ಟಂತಹ ಮಾಲೀಕತ್ವದ ಪತ್ರಗಳನ್ನು ಇಟ್ಕೊಳ್ಬೇಕು, ಬೇರೆ ಹೆಸರಲ್ಲಿದ್ದರೆ ಅವುಗಳನ್ನು ನಿಮ್ಮ ವರ್ಗಾವಣೆ ಮಾಡಿಸ್ಕೊಳ್ಬೇಕು, ಜೊತೆಗೆ 15 ವರ್ಷದ ವಾಹನಗಳಾಗಿದ್ದರೆ ಅದು FC ಮಾಡಿರಬೇಕು, ವಾಹನದ ಎಲ್ಲ ಕಂಡೀಷನ್ಗಳನ್ನು ನೀವು ಇಟ್ಕೊಂಡು ಯಾರೂ ಕೂಡ 3 ಜನ ಹಾಕಿ ಟ್ರಿಬಲ್ ರೈಡಿಂಗ್ ಹಾಕಿ ಹೆಲ್ಮೆಟ್ ಇಲ್ಲದೆ ಕುಡಿದು ವಾಹನ ಚಲಾವಣೆ ಮಾಡೋದು ಇವೆಲ್ಲ ಕೂಡ ಅಪರಾಧಗಳು ಅಂತ ಹೇಳುವ ಮೂಲಕ ಅರಿವು ಮೂಡಿಸುವ ಮೂಲಕ ಈ ದಿವಸ ಈ ಸಾಯಂಕಾಲ 4 ಗಂಟೆಯಿಂದನೇ ನಾವು ಈ ದಂಡ ವಿಧಿಸುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇನ್ನು ಈ ಸಂದರ್ಭದಲ್ಲಿ PSI ಅರ್ಜುನ್ ಗೌಡ, ASI ಹನುಮಂತ ನಾಯ್ಕ್, ಶಿವಪ್ಪ, ಚಂದನ್ ಇತರರು ಹಾಜರಿದ್ದರು. ಶ್ರೀನಾಥ್, ಅಮೋಕ್ ಟಿವಿ, ಪಾವಗಡ. ಟೊಮೆಟೋ ಬೆಳೆ ರಕ್ಷಿಸಿಕೊಳ್ಳಲು ಇಡೀ ರಾತ್ರಿ ರೈತರು ಕಾವಲಿದ್ದು ಕಾಯುವ ಪರಿಸ್ಥಿತಿ ಉಂಟಾಗಿದ್ದು, ಕೋಲಾರ ತಾಲೂಕಿನ ಒತ್ತೂರು ಗ್ರಾಮದಲ್ಲಿ 6 ಎಕರೆ ಪ್ರದೇಶದಲ್ಲಿ ಟೊಮೆಟೋ ಬೆಳೆಗೆ ರೈತರು ಕಾವಲಿದ್ದು ಕಾಯ್ತಿದ್ದಾರೆ. ಕೆಂಪು ಸುಂದರಿ ಟೊಮೆಟೋ ಹಣ್ಣಿಗೆ ಚಿನ್ನದ ಬೆಲೆ ಬಂದಿದ್ದು, ಅದೇ ರೀತಿ ಕೋಲಾರದಲ್ಲಿ ಟೊಮೆಟೋಗೆ ಕಳ್ಳರ ಕಾಟ ಆರಂಭವಾಗಿದೆ. ಹಾಗಾಗಿ ತೋಟದಲ್ಲಿರೋ ಟೊಮೆಟೋ ಕಾಪಾಡಿಕೊಳ್ಳಲು ರೈತರು ಹರಸಾಹಸ ಪಡುತ್ತಿದ್ದಾರೆ. ಕೋಲಾರ ತಾಲೂಕಿನ ಹೊತ್ತೂರು ಗ್ರಾಮದಲ್ಲಿ 6 ಎಕರೆ ಪ್ರದೇಶದಲ್ಲಿ ಟೊಮೆಟೋ ಬೆಳೆಯಿದೆ. ಈಗಾಗಲೇ ಗ್ರಾಮೀಣ ಭಾಗದ ತೋಟಗಳಲ್ಲಿ ರಾತ್ರೋರಾತ್ರಿ 6 ಬಾಕ್ಸ್ ಟೊಮ್ಯಾಟೋ ಕಳುವಾಗಿದ್ದು, ಉಳಿದ ಟೊಮ್ಯಾಟೋ ಬೆಳೆಯನ್ನ ಉಳಿಸಿಕೊಳ್ಳಲು ರೈತರು ರಾತ್ರಿ ಪೂರಾ ಕಾವಲು ಕಾಯುತ್ತಿದ್ದಾರೆ.
ಮಂಡ್ಯದ ರೈತ ಸತೀಶ್ ಎನ್ನುವರ ತೋಟದಲ್ಲಿ ಈಗಾಗಲೇ ಟೊಮ್ಯಾಟೋ ಕಳ್ಳರು ಒಮ್ಮೆ ಕೈಚಳಕ ತೋರಿಸಿದ್ದಾರೆ. ಮತ್ತೊಮ್ಮೆ ಕಳುವಾಗದಂತೆ ಸತೀಶ್ ಹಾಗೂ ಕುಟುಂಬಸ್ಥರು ರಾತ್ರಿ ಇಡೀ ತೋಟದ ಬಳಿ ಕಾವಲು ಕಾಯುತ್ತಿದ್ದಾರೆ. ಚಾರ್ಜ್ ಹಾಕಿಕೊಂಡು ಬೆಂಕಿಯಲ್ಲಿ ಬಿಸಿ ಕಾಯಿಸಿಕೊಂಡು ಟಾರ್ಪಲ್ ಗುಡಿಸಿಲಲ್ಲೇ ಮಲಗುವ ಸ್ಥಿತಿ ಎದುರಾಗಿದೆ. ಈ ನಡುವೆ ಟೊಮ್ಯಾಟೋಗೆ ಎಲೆ ಸುರುಳಿ ರೋಗದಿಂದ ಇಳುವರಿ ಕುಸಿತಗೊಂಡಿದ್ದು ಇದೀಗ ಕಳ್ಳರ ಕಾಟ ಆರಂಭವಾಗಿದೆ. ಕೋಲಾರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ನಿನ್ನೆ 2000 ರೂಪಾಯಿಗೆ ಒಂದು ಬಾಕ್ಸ್ ಟೊಮ್ಯಾಟೋ ಮಾರಾಟವಾಗಿದ್ದು ದಯವಿಟ್ಟು ತೋಟದಲ್ಲಿ ಟೊಮ್ಯಾಟೋ ಕದಿಯಬೇಡಿ, ಬೆಳಗ್ಗೆ ಬನ್ನಿ, ನಾವೇ ಫ್ರೀಯಾಗಿ ಟೊಮ್ಯಾಟೋ ಕೊಡ್ತೀವಿ ಅಂತ ರೈತರು ಮನವಿ ಮಾಡಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ದತ್ತಿ ದಿನಾಚರಣೆ ಅಂಗವಾಗಿ ಜುಲೈ 27ಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಕೆವಿ ಕ್ಯಾಂಪಸ್ ಇಂಡೋರ್ ಸ್ಟೇಡಿಯಂನಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು 1500 ಯೂನಿಟ್ ರಕ್ತ ಸಂಗ್ರಹ ಗುರಿ ಹೊಂದಿದ್ದೇವೆ ಅಂತ ಸಿವಿವಿ ಹಾಗೂ ಕೆವಿ ದತ್ತಿಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ತಿಳಿಸಿದ್ದಾರೆ. ಕೆವಿ ಮತ್ತು ಸಿವಿವಿ ಹೆಸರಲ್ಲಿ ನಡೆಯುತ್ತಿರುವ 13 ವಿದ್ಯಾಸಂಸ್ಥೆಗಳ ಮುಖ್ಯ ಅಧಿಕಾರಿಗಳ ಸಭೆ ನಡೆಸಿದ 2 ದತ್ತಿಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ದತ್ತಿ ದಿನಾಚರಣೆಗೆ ತಯಾರಿ ನಡೆಸುವಂತೆ ಸೂಚಿಸಿದರು. ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿ, ನಮ್ಮ ಎಲ್ಲಾ ಸಿಬ್ಬಂದಿ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಇದೆ. 27ರಂದು ಇಂಡೋರ್ ಸ್ಟೇಡಿಯಂನಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು 1500ಕ್ಕೂ ಹೆಚ್ಚು ಯೂನಿಟ್ ರಕ್ತ ಸಂಗ್ರಹಕ್ಕೆ ಯೋಜನೆ ಮಾಡಲಾಗಿದೆ ಎಂದರು. ಮತ್ತು ಸುತ್ತಮುತ್ತಲಿನ ರೋಗಿಗಳಿಗೆ ಮತ್ತು ರಕ್ತದ ಅವಶ್ಯಕತೆ ಇರತಕ್ಕಂಥವರಿಗೆ ನಮ್ಮ ಕೈಲಾದಂಥ ಒಂದು ಅಳಿಲು ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ ಬಂಧುಗಳೇ. ಅದೇ ರೀತಿ ಈ ಬಾರಿ 108ನೇ ಸಿವಿ ವೀರವರ ಜಯಂತಿ ಮತ್ತು 27ನೇ ದತ್ತಿ ದಿನಾಚರಣೆ ಕಾರ್ಯಕ್ರಮ ಇದು. ಈ ಬಾರಿ ಒಂದು ಪ್ರಯುಕ್ತ 26ನೇ ತಾರೀಕು, ಅಂದರೆ ಬರ್ತಕ್ಕಂಥ 26ನೇ ತಾರೀಕು ಬುಧವಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಸಹನು ಇದೇ ಸಿವಿವಿ ಕ್ಯಾಂಪಸ್ನ ಒಳಾಂಗಣ ಕ್ರೀಡಾಂಗಣದಲ್ಲಿ ನಾವು ರಕ್ತದಾನ ಶಿಬಿರವನ್ನು ಏರ್ಪಾಟ್ ಮಾಡಿದ್ದೀವಿ. ನಮ್ಮ ಎರಡೂ ದತ್ತಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ 13ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು, ಇವತ್ತು ಪಾಲಿಟೆಕ್ ಆಗಿರ್ಬೋದು, ITI, BEd, ನಮ್ಮ ICSE ಪಬ್ಲಿಕ್ ಸ್ಕೂಲ್, ಫಾರ್ಮಸಿ ಕಾಲೇಜ್, PUC ಕಾಲೇಜ್, ನಮ್ಮ PPHS, ಇನ್ನು KVKHPS, PPHPS, KVS ಫೋರ್ಟ್, ಈ ಎಲ್ಲ ಸಂಸ್ಥೆಗಳ ಸಿಬ್ಬಂದಿ ವರ್ಗದವರು ಈಗಾಗಲೇ 2-3 ಬಾರಿ ಸಭೆಗಳನ್ನು ಮಾಡಿ ಅವರ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಉತ್ತೇಜನ ಮತ್ತು ಪ್ರೇರೇಪಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ಕಳೆದ ವರ್ಷದಂತೆ ಈ ಬಾರಿಯೂ ದತ್ತಿ ದಿನಾಚರಣೆ ಅಂಗವಾಗಿ ಕ್ರೀಡಾ ಸ್ಪರ್ಧೆಗಳು, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ, ಅನಾಥ ಆಶ್ರಮಕ್ಕೆ ವಸ್ತ್ರದಾನ, ಸಾಂಸ್ಕೃತಿಕ ಚಟುವಟಿಕೆಗಳ ಸ್ಪರ್ಧೆ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದಿಗೂ ನಿಮ್ಮೊಂದಿಗೆ.